ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಣ್ಣಗರ ಗ್ರಾಮದಲ್ಲಿ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ಶ್ರೀ ದ್ರೌಪದ ದೇವಿಯ ಕರಗ ಮಹೋತ್ಸವ ನಡೆಯಿತು. ಹಾಗೆಯೇ ವಿವಿಧ ದೇವರುಗಳು ಪಲ್ಲಕ್ಕಿ ಉತ್ಸವ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಈ ಬಾರಿ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ಶ್ರೀ ದ್ರೌಪದಮ್ಮದ ದೇವಿಯ ಕರಗ ಮಹೋತ್ಸವವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಗ್ರಾಮಸ್ಥರು ಆಗಮಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು. Oh!
Thank you.
Thank you.
Thank you.
ಕಳೆದ ಮೂರು ದಿನಗಳಿಂದ ನಮ್ಮ ಯನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯನಗರ ಗ್ರಾಮದಲ್ಲಿ ನಮ್ಮ ಒಂದು ಎಲ್ಲ ನಾಯಕರು ಮತ್ತು ಅಪಾರ ಭಕ್ತ ಸಮೂಹದಿಂದ ಒಂದು ನಾಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ದ್ರೌಪದಮ್ಮ ತಾಯಿಯ ಕರಗ ಮಹೋತ್ಸವ ಮತ್ತು ಯಲ್ಲಮ್ಮ ತಾಯಿಯ ಜಗ ಮೆರವಣಿಗೆ ಮತ್ತು ಅಗ್ನಿಕುಂಡ ಮಹೋತ್ಸವವನ್ನು ಎಲ್ಲ ಅಪಾರ ಭಕ್ತಗಳ ಸಮೂಹದಿಂದ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ವಿಜೃಂಭಣೆಯನ್ನು ಆಚರಿಸಿ ಮಾಡೋದಕ್ಕೆ ಅವರಿಗೆ ಅಪಾರವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಊರ ಹಬ್ಬವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಆಚರಣೆ ಮಾಡಿಕೊಳ್ತಾ ಈ ಒಂದು ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ದೇವರ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತ ಈ ಒಂದು ನಾಡಿಗೆ ಉತ್ತಮ ಮಳೆ ಬೆಳೆಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹೆನ್ನಾಗರ ಗ್ರಾಮದಲ್ಲಿ ಒನ್ನಿಕುಲ ಕುಲಬಾಂಧವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಆದ್ದರಿಂದ ಗ್ರಾಮ ದೇವತೆಗಳಲ್ಲಿ ಈ ಮೂಲಕ ಪ್ರಾರ್ಥಿಸುವುದೇನೆಂದರೆ ಈ ವರ್ಷ ಉತ್ತಮ ಮಳೆ ಬೆಳೆ ಆಗಿ ಸಾರ್ವಜನಿಕರು ಉತ್ತಮ ಸುಖ ಸಂತೋಷದಿಂದ ಇರಲಿ ಎಂದು ಈ ಒಂದು ಸಂದರ್ಭದಲ್ಲಿ ಆಶಿಸುತ್ತೇನೆ. ಯನಗರ ಗ್ರಾಮದಲ್ಲಿ ಕರಗ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಈ ಯನಗರ ಗ್ರಾಮದ ಕರಗ ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧವಾದ ಕರಗ, ಬಹಳ ಶ್ರದ್ಧಾ ಭಕ್ತಿಯಿಂದ ನಡೀತಕ್ಕಂಥ ಕರಗ. ಇವತ್ತೇನು ಈ ಮಧ್ಯರಾತ್ರಿಯಲ್ಲಿ ನಡೀತಕ್ಕಂಥ ಕರಗಕ್ಕೆ ಜನ ಇಷ್ಟೊಂದು ಅದ್ದೂರಿಯಾಗಿ ಸೇರ್ತಾರೆ ಅಂದ್ರೆ ಅದು ಯನಗರ ಗ್ರಾಮದ ಕರಗ ಮಾತ್ರ. ಈ ಒಂದು ಕರಗ ಬಹಳ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಮುಂದೆ ಕೂಡ ಇದೇ ರೀತಿ ನಡೀಲಿ ಅಂತ ಆಶಿಸ್ತೇನೆ.